ಸ್ವಲ್ಪ ದೇವ್ರ ಅಲ್ಲ ಕೆಳಗಡೆ ಕೈ ಇಟ್ಕೊಳ್ಳಿ ದುಡ್ಡು ದೇವ್ರ ಅದೇ ಸಂದೆ ಅರ್ಧ ಜಾರ್ ಬಿಡಿ ಸರ್ ಇವತ್ತು ಮುಳ್ಬಾಗಲು ನಗರದಲ್ಲಿ ಗಾಯತ್ರಿ ದೇವಸ್ಥಾನದ ಆವರಣದಲ್ಲಿ ಇರತಕ್ಕಂಥ ಒಂದು ಸಮುದಾಯ ಭವನವನ್ನು ನಮ್ಮ ಬ್ರಾಹ್ಮಣರ ಸಂಘ ಮತ್ತು ಯುವ ವೇದಿಕೆಯವರು ಆ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಈ ಆ ಕಟ್ಟಡಕ್ಕೆ ನಮ್ಮ ಮಾಜಿ ಶಾಸಕರು ದಾನಿಗಳು ಆದಂಥ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಅವರ ಬಳಿ ಇವರು ನಮ್ಮ ಸ್ವಾಮಿಗಳೆಲ್ಲ ಸೇರಿ ಎಲ್ಲ ಬ್ರಾಹ್ಮಣ ಸಂಘದವರೆಲ್ಲ ಸೇರಿ ಆ ಒಂದು ಸಮುದಾಯ ಭವನ ನಿಂತೋಗಿದೆ ಅರ್ಧಕ್ಕೆ. ದಯವಿಟ್ಟು ನಮ್ಮ ಕಡೆಯಿಂದ ಒಂದು 15 ಲಕ್ಷ ರೂಪಾಯಿಯನ್ನು ಕೊಟ್ಟು ಸಹಾಯ ಮಾಡಿ ಆ ಸಮುದಾಯ ಭವನವನ್ನು ನಮ್ಮ ಸಮುದಾಯಕ್ಕೆ ಅರ್ಪಣೆ ಮಾಡಬೇಕು ಅಂತೇಳಿ ಅವರು ಬೇಡಿಕೆ ಇಟ್ಟಿದ್ದರು. ಅದರ ಸಲುವಾಗಿ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಇವತ್ತು ಎಲ್ಲ ಸಮುದಾಯ ಭವನ ಕಾರ್ಯ ನಡೀಲಿ ಸುಗಮವಾಗಿ ಸಾಗಲಿ ಅಂತೇಳಿ ಸುಮಾರು 10 ಲಕ್ಷ ರೂಪಾಯಿ ಇವಾಗ ಇನ್ನು 5 ಲಕ್ಷ ರೂಪಾಯಿ ಕೊಡಬೇಕು, ನೀವು ಕೆಲಸ ಮಾಡ್ತಾ ಇರಿ ಸ್ವಾಮಿಗಳೇ ನಾವು ಕೊಡ್ತೀವಿ ಅಂತೇಳಿ ಒಂದು 10 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದನ್ನು ಎಲ್ಲ ಸಮುದಾಯದ ಮುಖಂಡರು ಎಲ್ಲ ಸ್ವಾಮಿಗಳಿಗೂ ನಾವು ಸಲ್ಲಿಸಿದ್ದೀವಿ. ಅದೇ ರೀತಿ ಈ ದೇವಸ್ಥಾನಕ್ಕೂ ದೇವಸ್ಥಾನ ಈ ಪ್ರತಿಷ್ಠಾಪನೆ ಆದಾಗಲಿಂದ ಸಮೇತ ಗಾಯತ್ರಿ ದೇವಸ್ಥಾನಕ್ಕೆ ಅವರಿಂದ ಆದಷ್ಟು ನಮ್ಮ ಕುತುಂಬನಾಥ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಮುದಾಯಕ್ಕಾಗಲಿ ಎಲ್ಲ ತಾಲೂಕಿನ ಎಲ್ಲಿ ಯಾವುದೇ ದೇವಸ್ಥಾನಕ್ಕಾಗಲಿ ಅವರು
ಅವರಲ್ಲಿ ಆದಷ್ಟು ಶಕ್ತಿ ಮೇಲೆ, ಅವ್ರ ಶಕ್ತಿ ಮೇಲೆ ದೇವಸ್ಥಾನಗಳಿಗೆ ಸಹಾಯ ಮಾಡ್ತಾ ಇರೋ ಒಬ್ಬ ಸೇವಕ ಒಬ್ಬ ನಾಯಕ ಅಂದ್ರೆ ನಮ್ಮ ಕೊತ್ತೂರು ಮಂಜುನಾಥ ಅಂದ್ರೆ ಹೇಳಲಾಗುತ್ತೆ. ಅದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ಕೊತ್ತೂರು ಮಂಜುನಾಥ ಮೇಲೆ ಇರಲಿ, ಆ ಗಾಯತ್ರಿ ದೇವಿ ಆಶೀರ್ವಾದ ಸಹಾಯ ಸಹಕಾರ ಎಲ್ಲ ನಿಮ್ಮೆಲ್ಲ ಸ್ವಾಮಿಗಳ ಮೇಲಿರಲಿ, ಮತ್ತೆ ನಮ್ಮ ಕೊತ್ತೂರು ಮಂಜುನಾಥ ಅವರ ಮೇಲಿರಲಿ ಅಂತ ಈ ಸಮಯದಲ್ಲಿ ಹೇಳಿ ಬಯಸ್ತೀನಿ. ಮಾಜಿ ಶಾಸಕರಾದ ಕೊತ್ತೂರು ಮಂಜುನಾಥ ಬರಬೇಕಾಯಿತು, ಕಾರಣಾಂತರದಿಂದ ಬಂದಿಲ್ಲ. ಬರ್ತೀನಿ ಅಂತ ನಮಗೆ ಒಂದು ಹಾಮಿ ಕೊಟ್ಟಿದ್ರು. ಅವರ ಪರವಾಗಿ ಅವರ ಆತ್ಮೀಯ ಬಳಗದವರು ಈ ನಮ್ಮ ಸಂಘಕ್ಕೆ ಬಂದಿರೋದು ತುಂಬಾ ಸಂತೋಷ. ಈ ಸಂಘದ ಒಂದು ಕಟ್ಟಡದ ಒಂದು ಅಭಿವೃದ್ಧಿಗೆ ನಾವು ಅವ್ರನ್ನ ಭೇಟಿಯಾದಾಗ ಈ ತರ ಅನಾನುಕೂಲಗಳಿದೆ. ಸಂಘದ ಒಂದು ಬಿಲ್ಡಿಂಗ್ ಒಂದು ಅರ್ಧಕ್ಕೆ ನಿಂತೋಗಿದೆ, ಅದರ ಒಂದು ಪೂರ್ತಿ ಕಟ್ಟಡನ ಕಂಪ್ಲೀಟ್ ಮಾಡಬೇಕು ಅಂತ ಕೇಳಿದಾಗ ನಮ್ಮ ಒಂದು ಕಾರಣಾಂತರದಿಂದ ಅವರು ಇಲ್ಲಿ ಬರೋಕ್ಕಾಗಿಲ್ಲ, ಕೊರೋನಾದಿಂದ ಅನಾನುಕೂಲ ಆಗೋಯ್ತು. ಒಂದು 15 ದಿನ ನಮ್ಮ ಹರೀಶ್ ಅವರು ಮತ್ತೆ ಅವರು ಭೇಟಿಯಾದಾಗ ಈ ತರ ಅನಾನುಕೂಲ ಆಗಿದೆ. ನಿಮ್ಗೆ ಅದ್ರ ಆದಷ್ಟು ಬೇಗ ನಾನು ನಿಮ್ಗೆ ಅದ್ರ ಏನಿದೆಯೋ ಒಂದು ಹಣಕಾಸಿನ ಮುಗುಟನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ತರ ಇವತ್ತು ನಮಗೆ ಬೆಳಿಗ್ಗೆ ವಿಷಯ ತಿಳಿದಾಗ ಈ ತರ ಅದರ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಾನು ಬರೋದಕ್ಕೆ ಆಗಲ್ಲ, ಅನಾನುಕೂಲ ಇದೆ, ಯಾಕೆ ಎಲೆಕ್ಷನ್ ಇದೆ, ನಾನು ಬರೋಂಗಿಲ್ಲ. ಸೊ ನನ್ನ ಬಳಗದವರು ಮತ್ತೆ ನನ್ನ ಪಕ್ಷದ ಮುಖಂಡರುಗಳು ಬರ್ತಾ ಇದ್ದಾರೆ, ಅವರು ನನ್ನ ಪರವಾಗಿ ಅವರು ಬರ್ತಾ ಇದ್ದಾರೆ, ಅದನ್ನ ಸ್ವೀಕಾರ ಮಾಡಿ. ನಿಮ್ಮ ಒಂದು ಏನು ಒಂದು ಬಿಲ್ಡಿಂಗ್ ಏನು ಹಣದ ಕೊರತೆ ಇದೆಯೋ ಅದನ್ನ ನಿವಾರಣೆ ಮಾಡ್ಕೊಳ್ಳಿ. ಮುಂದೆ ಏನಾದರೂ ಅನಾನುಕೂಲ ಇದ್ದಲ್ಲಿ ನೀವು ತಿಳಿಸಿದ್ರೆ ಖಂಡಿತ ಸಹಾಯ ಅಂತ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಸಂಘದ ಪರವಾಗಿ ನಮ್ಮ ಆತ್ಮೀಯ ಬಳಗದ ಎಲ್ಲಾ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಿ. ಈ ಹಿಂದೆ ತಾಲೂಕು ಬ್ರಾಹ್ಮಣರ ಸಂಘದಲ್ಲಿ 11 ವರ್ಷದ ಕೆಳಗಡೆ ಈ ದೇವಸ್ಥಾನವನ್ನ ಗಾಯತ್ರಿ ಮಾತೆ ದೇವಸ್ಥಾನವನ್ನ ಏನು ಕಟ್ಟುವಂತ ಕೆಲಸವನ್ನ ನಾವು ಪ್ರಾರಂಭ ಮಾಡಿದ್ವಿ. ಅದರ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಅವತ್ತವರು ಶಾಸಕರು ಕೂಡ ಆಗಿರಲಿಲ್ಲ, ಶಾಸಕರಾಗ ಆಲೋಚನೆ ಇತ್ತೋ ಇಲ್ಲೋ ಕೂಡ ಗೊತ್ತಿಲ್ಲ. ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಂಥವ್ರು ಅವತ್ತಿನ ಕಾಲಕ್ಕೆ ಪೂರ್ತಿ ಪ್ರತಿಷ್ಠಾಪನಾ ದಿನದ 3 ದಿವಸದ ಖರ್ಚನ್ನ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೂ ನನ್ನ ಕೈಯಿಂದ ನನ್ನ ಕಷ್ಟದ ದುಡ್ಡಲ್ಲಿ ಅವರೆಲ್ಲರೂ ಊಟ ಮಾಡಿ ನಮ್ಗೆ ಆಶೀರ್ವಾದ ಮಾಡಬೇಕು, ನನ್ನ ಸೇವಾ ಮನೋಭಾವ ಹಿಂಗೆ ಮುಂದುವರಿ ಅದಕ್ಕೆ ಆಶೀರ್ವಾದ ಬೇಕು ಅಂತೇಳಿ ಅವತ್ತು ಅವರು ಬಂದು ಈ ದೇವಸ್ಥಾನದ ಕೈಂಕರ್ಯದಲ್ಲಿ ಭಾಗವಹಿಸಿದ್ರು. ಆಮೇಲೆ ಗೆದ್ದ ಮೇಲೆ ಕೂಡ ಅವ್ರು ಒಂದೆರಡು ಸಲ ಬಂದು ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ರು. ನಮ್ಮ ಸಮುದಾಯ ಭವನ ಏನು ಕಟ್ಟಬೇಕು ಅಂತ ಶುರು ಮಾಡಿದ್ವಿ, ನಗರಸಭಾ ವ್ಯಾಪ್ತಿಯಿಂದ ಒಂದು 30 ಲಕ್ಷವನ್ನು ಹಾಕಿ ಆ ಕಟ್ಟಡ ಕಾಮಗಾರಿ ಅರ್ಧದಲ್ಲೇ ನಿಂತು ಹೋಗಿತ್ತು. ಹಾಗಾಗಿ ನಾವು ಅವರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ, ಈ ದೇವತಾ ಕಾರ್ಯ ನಡಿಬೇಕು ಅಂತ ಹೇಳಿದ್ರೆ ಸಂಪನ್ಮೂಲದ ಕೊರತೆ ಬಹಳ ಇದೆ, ಹಾಗಾಗಿ ಪಕ್ಕದ ಸಮುದಾಯ ಭವನ ಪೂರ್ತಿ ಆಗಬೇಕು, ದೇವರ ಕಾರ್ಯ ನಿರಂತರವಾಗಿ ನಡಿಬೇಕು ಅಂತ ಹೇಳಿದಾಗ ಅವರು ಮನಸ್ಫೂರ್ತಿಯಾಗಿ ಒಪ್ಪಿ ಇವತ್ತು ಪೂರ್ತಿ ನಮ್ಮ ಸ್ನೇಹಿತರು ಏನೋ ಅವ್ರ ಬಳಗ ಇದ್ದಾರೆ ಅವರೊಟ್ಟಿಗೆ ಸೇರಿ ಅವ್ರು ಬರೋದಕ್ಕಾಗಿಲ್ಲ, ನಮಗೆ ಸಂಪನ್ಮೂಲದ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಧನ ಸಹಾಯನ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಚುನಾವಣೆಗೋಸ್ಕರ ಸಹಾಯ ಮಾಡ್ತಾ ಇಲ್ಲ, ಇವತ್ತು ಏನು ನಮ್ಗೆ ಕೊಡ್ತಾ ಇರೋ ದೊಡ್ಡ ಮೊತ್ತ ಇದೆ ಅದು ಜನಗಳು ಕೊಟ್ಬಿಟ್ಟಿದ್ರೆ ಅವ್ರು ಆರಾಮಾಗಿ ಓಟ್ ಹಾಕ್ಬಿಡ್ತಾ ಇದ್ರು. ಅದೇ ರಾಜಕೀಯನೇ ಅವ್ರ ಉದ್ದೇಶ ಆಗಿಲ್ಲ, ಜನಗಳ ಸೇವೆ ಮಾಡೋದೇ ಅವ್ರ ಉದ್ದೇಶ ಆಗಿದೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಗೊತ್ತಾಗುತ್ತೆ. ಇವತ್ತೇನು ನಮ್ಗೆ ಸಹಕಾರವನ್ನು ಸಹಾಯವನ್ನು ಮಾಡಿದ್ದಾರೆ ಅದನ್ನ ಇಡೀ ತಾಲೂಕು ಸಮುದಾಯ ಸ್ಮರಿಸಲೇಬೇಕಾಗತ್ತೆ, ಅವರ ಸೇವಾ ಮನೋಭಾವದಲ್ಲಿ ಸಹಕಾರವನ್ನು ಕೊಡಬೇಕಾಗತ್ತೆ, ಮತ್ತೆ ಭಗವಂತನ ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ, ಇನ್ನ ಉನ್ನತವಾದ ಸ್ಥಾನ ಸಿಗಲಿ, ಭಗವಂತ ನಿರಂತರವಾಗಿ ಈ ತಾಲೂಕಿನ ಜನತೆಗೆ ಸೇವೆ ಮಾಡೋ ಸೌಭಾಗ್ಯವನ್ನ ಕಲ್ಪಿಸಿಕೊಡ್ತಾನೆ ಇರಲಿ ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಬೇಡ್ಕೊಳ್ತಾ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.